ಜೈ ಗುರುದತ್ತ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರು ನಗರದಲ್ಲಿನ ಶ್ರೀ ಗಣಪತಿ ಸಚ್ಚಿದಾನಂದ ಅವಧೂತ ದತ್ತಪೀಠದಲ್ಲಿ ಮೇ ತಿಂಗಳ 21-28ರವರೆಗೆ ದತ್ತವೆಂಕಟೇಶ್ವರ ಕ್ಷೇತ್ರದ 7ನೇ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು, ನಾದಮಂಟಪದ 8ನೇ ವಾರ್ಷಿಕೋತ್ಸವ ಹಾಗೂ ಪರಮಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ 64ನೇ ವರ್ಧಂತ್ಯುತ್ಸವ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ, ಭಕ್ತಿ ಶ್ರದ್ಧೆಗಳಿಂದ, ವೈಭವದಿಂದ ಆಚರಿಸಲ್ಪಟ್ಟಿತು. ಅದ ಪಂಡಿತರು ಬ್ರಹ್ಮೋತ್ಸವ ಕಾರ್ಯಕ್ರಮಗಳನ್ನು ಹೋಮ ಹವನಾದಿಗಳಿಂದ ನಿರ್ವಹಿಸಿದರು. ಪಂಚ ಉತ್ಸವಗಳ ಅಂಗವಾಗಿ ದತ್ತವೆಂಕಟೇಶ್ವರ ಸ್ವಾಮಿಯನ್ನು ಆಶ್ರಮದಲ್ಲಿರುವ ಸಪ್ತರ್ಷಿ ಸರೋವರ ಕೊಳದಲ್ಲಿ ತೆಪ್ಪೋತ್ಸವ ಮಾಡಲಾಯಿತು. ಇಪ್ಪತ್ತೆಂಟನೇ ತಾರೀಕು ಅಂದರೆ ಇಂದು ಬೆಳಗ್ಗೆ ಔದುಂಬರ ಪೀಠದಲ್ಲಿ ಕುಳಿತು ಶ್ರೀ ಸ್ವಾಮೀಜಿಯವರು ಶ್ರೀ ಕೃಷ್ಣಮೂರ್ತಿ ಘನಪಾಠಿಗಳಿಗೆ ವೇದನಿಧಿ ಎಂದು, ಶ್ರೀ ಎಸ್ ಟಿ ನಾಗರಾಜ ಶಾಸ್ತ್ರಿಗಳವರಿಗೆ ಶಾಸ್ತ್ರನಿಧಿ ಎಂದು, ಪಂಡಿತ್ ಶಿವಕುಮಾರ್ ಶರ್ಮರಿಗೆ ನಾದನಿಧಿ ಎಂದು, ಮಲ್ಲಾಡಿ ಸೋದರರಾದ ಶ್ರೀ ರಾಮಪ್ರಸಾದ್ ಹಾಗೂ ಶ್ರೀ ರವಿಕುಮಾರ್ರವರಿಗೆ ಆಸ್ಥಾನ ವಿದ್ವಾನ್ ಎಂದು, ಶ್ರೀ ಎಸ್ ವಿ ಶ್ಯಾಮಭಟ್ರವರಿಗೆ ಆಸ್ಥಾನ ವಿದ್ವಾನ್ ಎಂದು, ಖ್ಯಾತ ರಂಗಭೂಮಿ ಕಲಾವಿದೆಯಾದ ಶ್ರೀಮತಿ ನಾಗರತ್ನಮ್ಮರವರಿಗೆ ಆಸ್ಥಾನ ವಿದೂಷಿ ಎಂದು, ಕೂಚಿಪುಡಿ ನೃತ್ಯದಲ್ಲಿ ಖ್ಯಾತಿಯಾಗಿರುವ ಕೆ ವಿ ಸತ್ಯನಾರಾಯಣರವರಿಗೆ ಆಸ್ಥಾನ ವಿದ್ವಾನ್ ಎಂದು ಹಾಗೂ ಶ್ರೀ ವಿ ಆರ್ ಸೀತಾರಾಮ ಘನಪಾಠಿಗಳಿಗೆ ಆಸ್ಥಾನ ವಿದ್ವಾನ್ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಮಂತ್ರಿಗಳಾದ ಶ್ರೀ ಸುಬೋಧ್ ಕಾಂತ್ ಸಹಾಯ್ರವರು ಹಾಗೂ ಶ್ರೀ ಟಿ ಸುಬ್ಬಿರಾಮಿರೆಡ್ಡಿರವರು ಪಾಲ್ಗೊಂಡಿದ್ದರು.